ಸೋಷಿಯಲ್ ಮೀಡಿಯಾದಲ್ಲಿ ಸಂಘ ಪರಿವಾರ, ಬಿಜೆಪಿ ಹಾಗೂ ಅವರ ಕಟ್ಟ ಬೆಂಬಲಿಗ ಪಡೆಯ ಪಾಲಿನ ದೊಡ್ಡ ತಲೆನೋವಾಗಿರುವ ಆಲ್ಟ್ ನ್ಯೂಸ್ ಫ್ಯಾಕ್ಟ್ ಚೆಕಿಂಗ್ ವೆಬ್ಸೈಟ್ನ ಸಹಸ್ಥಾಪಕ ಮೊಹಮ್ಮದ್ ಜುಬೇರ್ ಸುತ್ತ ಮತ್ತೊಂದು ಪ್ರಕರಣವನ್ನು ಬಿಗಿಗೊಳಿಸಲಾಗಿದೆ. ದ್ವೇಷ ಭಾಷಣಕಾರ ಯತಿ ನರಸಿಂಹಾನಂದ ಭಾಷಣ ಕುರಿತ ಟ್ವೀಟ್ ಪ್ರಕರಣದಲ್ಲಿ ಮೊಹಮ್ಮದ್ ಜುಬೇರ್ ವಿರುದ್ಧ ಪ್ರಕರಣ ದಾಖಲಾಗಿತ್ತು. ಪ್ರವಾದಿ ಮೊಹಮ್ಮದ್ ಅವರ ವಿರುದ್ಧ ಅವಹೇಳನಕಾರಿ ಹೇಳಿಕೆ ಕೊಟ್ಟಿದ್ದ ಯತಿ ನರಸಿಂಹಾನಂದರ ಕುರಿತು ಟ್ವೀಟ್ ಮಾಡಿದ್ದ ಜುಬೇರ್ ವಿರುದ್ಧ ಗಾಜಿಯಾಬಾದ್ ಪೊಲೀಸರು ಎಫ್ಐಆರ್ ದಾಖಲಿಸಿಕೊಂಡಿದ್ದರು. ಈ ಎಫ್ಐಆರ್ ರದ್ದತಿ ಕೋರಿ ಪತ್ರಕರ್ತ ಜುಬೇರ್ ಅಲಹಾಬಾದ್ ಹೈಕೋರ್ಟ್ ಮೆಟ್ಟಿಲೇರಿದ್ರು. ದ್ವೇಷಕ್ಕೆ ಕುಮ್ಮಕ್ಕು ನೀಡಿದ ಆರೋಪದಡಿ ಗಾಜಿಯಾಬಾದ್ನ ದಾಸ್ನಾದೇವಿ ದೇವಸ್ಥಾನದ ಅರ್ಚಕ ಯತಿ ನರಸಿಂಹಾನಂದನ ಬೆಂಬಲಿಗರು ಜುಬೇರ್ ವಿರುದ್ಧ ಪ್ರಕರಣ ದಾಖಲಿಸಿದ್ರು. ಬುಧವಾರ ಈ ಅರ್ಜಿ ಕುರಿತು ವಿಚಾರಣೆ ನಡೆದಿದೆ. ನವೆಂಬರ್ 25ರಂದು ಹೈಕೋರ್ಟ್ ಮುಂದಿನ ವಿಚಾರಣೆಯ ವೇಳೆಗೆ ಅಫಿಡವಿಟ್ ಸಲ್ಲಿಸಿ ಜುಬೇರ್ ಅವರ ವಿರುದ್ಧ ಯಾವ ಆರೋಪಗಳ ಅಡಿಯಲ್ಲಿ ಪ್ರಕರಣ ದಾಖಲಿಸಲಾಗಿದೆ ಅನ್ನೋದನ್ನ ತಿಳಿಸೋಕೆ ಕೋರ್ಟ್ ಸೂಚಿಸಿತ್ತು. ಭಾರತೀಯ ನ್ಯಾಯ ಸಂಹಿತೆಯ ಸೆಕ್ಷನ್ 152ರ ಅಡಿಯಲ್ಲಿ ಭಾರತದ ಸಾರ್ವಭೌಮತೆ, ಏಕತೆ ಮತ್ತು ಸಮಗ್ರತೆಗೆ ಅಪಾಯವನ್ನು ಉಂಟು ಮಾಡುವ ಅಪರಾಧವನ್ನ ಎಫ್ಐಆರ್ನಲ್ಲಿ ಬಳಿಕ ಸೇರಿಸಲಾಗಿದೆ ಅಂತ ಮೊಹಮ್ಮದ್ ಜುಬೇರ್ ವಿರುದ್ಧದ ಪ್ರಕರಣದ ತನಿಖಾಧಿಕಾರಿ ಅಲಹಾಬಾದ್ ಹೈಕೋರ್ಟ್ಗೆ ತಿಳಿಸಿದ್ದಾರೆ. ಇದು ದೇಶದ್ರೋಹಕ್ಕೆ ಸಮಾನವಾದ ಆರೋಪ. ಎಫ್ಐಆರ್ಗೆ 2 ಹೊಸ ಸೆಕ್ಷನ್ಗಳನ್ನು ಸೇರಿಸಲಾಗಿದೆ. ಅವು ಮಾಹಿತಿ ತಂತ್ರಜ್ಞಾನ ಕಾಯ್ದೆಯ ಸೆಕ್ಷನ್ 66 ಮತ್ತು ಬಿಎನ್ಎಸ್ನ ಸೆಕ್ಷನ್ 152 ಅಂತ ಬುಧವಾರ ನ್ಯಾಯಾಲಯಕ್ಕೆ ತನಿಖಾಧಿಕಾರಿ ಸಲ್ಲಿಸಿದ ಅಫಿಡವಿಟ್ನಲ್ಲಿದೆ. ಕೋರ್ಟ್ ಈ ತಿದ್ದುಪಡಿಗೆ ಅನುಮತಿ ನೀಡಿದ್ದು ಮುಂದಿನ ವಿಚಾರಣೆಯನ್ನು ಡಿಸೆಂಬರ್ 3ಕ್ಕೆ ನಿಗದಿಪಡಿಸಿದೆ. ಯತಿ ನರಸಿಂಹಾನಂದರ ಪುನರಾವರ್ತಿತ ಕೋಮು ಟೀಕೆ ಮತ್ತು ಮಹಿಳೆಯರು ಮತ್ತು ಹಿರಿಯ ರಾಜಕಾರಣಿಗಳ ಬಗ್ಗೆ ಅವಹೇಳನಕಾರಿ ಕಮೆಂಟ್ಗಳನ್ನು ಹೈಲೈಟ್ ಮಾಡೋಕೆ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿದ್ದೇನೆ ಅಂತ ಜುಬೇರ್ ಹೈಕೋರ್ಟ್ಗೆ ಸಲ್ಲಿಸಿದ ಮನವಿಯಲ್ಲಿ ತಿಳಿಸಿದ್ದಾರೆ. ತನ್ನ ವಿರುದ್ಧದ ಎಫ್ಐಆರ್ ಯತಿ ನರಸಿಂಹಾನಂದನ ಅಪರಾಧ ಚಟುವಟಿಕೆಗಳನ್ನು ಬಹಿರಂಗಪಡಿಸದಂತೆ ತಡೆಯುವ ದುರುದ್ದೇಶಪೂರಿತ ಪ್ರಯತ್ನವಾಗಿದೆ ಅಂತ ಜುಬೇರ್ ಆರೋಪಿಸಿದ್ದಾರೆ. ಅನೇಕ ಸಂದರ್ಭಗಳಲ್ಲಿ ದ್ವೇಷ ಭಾಷಣ ಮಾಡಿರುವ ಆರೋಪ ಹೊತ್ತಿರುವ ನರಸಿಂಹಾನಂದ ಸೆಪ್ಟೆಂಬರ್ 29ರಂದು ಸಾರ್ವಜನಿಕ ಭಾಷಣವೊಂದರಲ್ಲಿ ಪ್ರವಾದಿ ಮೊಹಮ್ಮದ್ ವಿರುದ್ಧ ತೀರಾ ಅವಹೇಳನಕಾರಿ ಮಾತುಗಳನ್ನು ಆಡಿದ್ದ. ಆ ಭಾಷಣವನ್ನ ಅವಹೇಳನಕಾರಿ ಮತ್ತು ದ್ವೇಷಪೂರಿತ ಅಂತ ಜುಬೇರ್ ತಮ್ಮ ಎಕ್ಸ್ ಖಾತೆಯಲ್ಲಿ ಬರೆದಿದ್ರು. ನಂತರ ಉತ್ತರ ಪ್ರದೇಶ, ಮಹಾರಾಷ್ಟ್ರ ಮತ್ತು ತೆಲಂಗಾಣದಲ್ಲಿ ನರಸಿಂಹಾನಂದ ವಿರುದ್ಧ ಕೋಮು ದ್ವೇಷಕ್ಕೆ ಕುಮ್ಮಕ್ಕು ನೀಡಿದ ಮತ್ತು ಧಾರ್ಮಿಕ ಭಾವನೆಗೆ ಘಾಸಿ ತಂದ ಆರೋಪದಡಿ ಎಫ್ಐಆರ್ಗಳನ್ನು ದಾಖಲಿಸಲಾಗಿತ್ತು. ಪೊಲೀಸರು ನರಸಿಂಹಾನಂದನನ್ನ ಬಂಧಿಸದೇ ಇದ್ರು, ಅವರನ್ನ ಪೊಲೀಸರು ಕರೆದೊಯ್ದಿದ್ರು ಅಂತ ಅವರ ಅನುಯಾಯಿಗಳು ತಿಳಿಸಿದ್ರು. ನಂತರ ದಾಸ್ನಾದೇವಿ ದೇವಸ್ಥಾನದಲ್ಲಿ ಪ್ರತಿಭಟನೆ ನಡೆದಿತ್ತು. ಯತಿ ನರಸಿಂಹಾನಂದ ಸರಸ್ವತಿ ಪ್ರತಿಷ್ಠಾನದ ಪ್ರಧಾನ ಕಾರ್ಯದರ್ಶಿ ಉದಿತಾ ತ್ಯಾಗಿ ಸಲ್ಲಿಸಿದ ದೂರಿನ ಮೇರೆಗೆ ಜುಬೇರ್ ವಿರುದ್ಧ ಎಫ್ಐಆರ್ ದಾಖಲಿಸಿಕೊಳ್ಳಲಾಗಿತ್ತು. ಹಿಂಸಾಚಾರಕ್ಕೆ ಕುಮ್ಮಕ್ಕು ನೀಡುವ ಉದ್ದೇಶದಿಂದ ಅಕ್ಟೋಬರ್ 3ರಂದು ನರಸಿಂಹಾನಂದ ಅವರ ಹಳೆಯ ವಿಡಿಯೋ ಕ್ಲಿಪ್ ಅನ್ನ ಜುಬೇರ್ ಹಂಚಿಕೊಂಡಿದ್ದಾರೆ ಅಂತ ತ್ಯಾಗಿ ಆರೋಪಿಸಿದ್ದಾರೆ. ಜುಬೇರ್ ವಿರುದ್ಧ ಭಾರತೀಯ ನ್ಯಾಯ ಸಂಹಿತೆಯ ಸೆಕ್ಷನ್ 196 ಅಂದ್ರೆ ಧರ್ಮಾಧಾರಿತ ದ್ವೇಷಕ್ಕೆ ಕುಮ್ಮಕ್ಕು, ಸೆಕ್ಷನ್ 228 ಅಂದ್ರೆ ಸುಳ್ಳು ಪುರಾವೆ ಸೃಷ್ಟಿ, ಸೆಕ್ಷನ್ 299 ಧರ್ಮ ಅಥವಾ ಧಾರ್ಮಿಕ ನಂಬಿಕೆಗಳನ್ನು ಅವಮಾನಿಸುವ ಮೂಲಕ ಧಾರ್ಮಿಕ ಭಾವನೆ ಕೆರಳಿಸೋದು, ಸೆಕ್ಷನ್ 356(3) ಮಾನಹಾನಿ ಮತ್ತು ಸೆಕ್ಷನ್ 351(2) ಕ್ರಿಮಿನಲ್ ಬೆದರಿಕೆ ಅಡಿ ಮೊದಲು ಪ್ರಕರಣ ದಾಖಲಿಸಲಾಗಿತ್ತು. ಇದೀಗ ಇದಕ್ಕೆ 2 ಸೆಕ್ಷನ್ಗಳನ್ನ ಸೇರಿಸಲಾಗಿದೆ. ಬಿಜೆಪಿ ಆಡಳಿತದ ರಾಜ್ಯಗಳಲ್ಲಿ ಜುಬೇರ್ ವಿರುದ್ಧ ಪ್ರಕರಣ ದಾಖಲಾಗ್ತಿರುವುದು ಇದೇ ಮೊದಲ ಬಾರಿಯಲ್ಲ. ಈ ಹಿಂದೆ ಮೊಹಮ್ಮದ್ ಜುಬೇರ್ ವಿರುದ್ಧ ದಾಖಲಾಗಿರುವ ಎಲ್ಲ ಪ್ರಕರಣಗಳಲ್ಲಿ ಅವರು ಸುಪ್ರೀಂ ಕೋರ್ಟ್ನಿಂದ ಜಾಮೀನು ಪಡೆದಿದ್ರು. ಬಂಧನಕ್ಕೆ ಒಳಗಾಗಿದ್ದ ಮೊಹಮ್ಮದ್ ಜುಬೇರ್ ಅವರ ವಿರುದ್ಧ ದಾಖಲಾಗಿರುವ ಎಲ್ಲ ಪ್ರಕರಣಗಳಲ್ಲಿ ಜಾಮೀನು ಪಡೆದ ನಂತರ ಅವರು ಬಿಡುಗಡೆಯಾಗಿದ್ರು. ಎಲ್ಲಾ ಎಫ್ಐಆರ್ಗಳಲ್ಲಿ ಅವರನ್ನ ಮಧ್ಯಂತರ ಜಾಮೀನಿನ ಮೇಲೆ ಬಿಡುಗಡೆ ಮಾಡಬೇಕು ಅಂತ ಸುಪ್ರೀಂ ಕೋರ್ಟ್ ಅಭಿಪ್ರಾಯಪಟ್ಟಿತ್ತು. ಇದು ಕಾನೂನಿನ ಒಂದು ನಿಗದಿತ ತತ್ವವಾಗಿದೆ. ಬಂಧನದ ಅಧಿಕಾರವನ್ನ ಮಿತವಾಗಿ ಅನುಸರಿಸಬೇಕು. ಪ್ರಸ್ತುತ ಪ್ರಕರಣದಲ್ಲಿ ಅವರನ್ನ ನಿರಂತರ ಬಂಧನದಲ್ಲಿ ಇರಿಸೋಕೆ ಮತ್ತು ಅಂತ್ಯವಿಲ್ಲದ ಶಿಕ್ಷೆಗೆ ಒಳಪಡಿಸೋಕೆ ಯಾವುದೇ ಸಮರ್ಥನೆ ಇಲ್ಲ ಅಂತ ಸುಪ್ರೀಂ ಕೋರ್ಟ್ ಹೇಳಿತ್ತು. ಈ ಬಗ್ಗೆ ಸಮಗ್ರ ತನಿಖೆ ಅಗತ್ಯವಿದೆ ಅಂತ ಹೇಳಿದ ನ್ಯಾಯಾಲಯ 6 ಎಫ್ಐಆರ್ಗಳನ್ನು ಒಟ್ಟುಗೂಡಿಸಿದ್ದು ಎಲ್ಲಾ ಪ್ರಕರಣಗಳನ್ನು ಉತ್ತರ ಪ್ರದೇಶದಿಂದ ದೆಹಲಿಗೆ ವರ್ಗಾಯಿಸಿತ್ತು. ಪ್ರಕರಣಗಳನ್ನು ದೆಹಲಿ ಹೈಕೋರ್ಟ್ಗೆ ವರ್ಗಾಯಿಸಬೇಕು ಅಂತ ಜುಬೇರ್ ಮನವಿ ಮಾಡಿದ್ರು. ಸೀತಾಪುರ್, ಲಖೀಂಪುರ್ ಖೇರಿ, ಮುಜಾಫರ್ ನಗರ್, ಗಾಜಿಯಾಬಾದ್ನಲ್ಲಿ ತಲಾ 1 ಮತ್ತು ಹತ್ರಾಸ್ನಲ್ಲಿ 2 ಪ್ರಕರಣಗಳನ್ನು ಜುಬೇರ್ ವಿರುದ್ಧ ದಾಖಲು ಮಾಡಲಾಗಿತ್ತು. ಸುದ್ದಿ ನಿರೂಪಕರ ಬಗ್ಗೆ ಅಣಕವಾಡಿದ, ಹಿಂದೂ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತಂದಿರುವ ಆರೋಪ ಮತ್ತು ದೇವರ ಬಗ್ಗೆ ಪ್ರಚೋದಾತ್ಮಕ ವಿಷಯ ಟ್ವೀಟ್ ಮಾಡಿದ ಆರೋಪ ಜುಬೇರ್ ಅವರ ಮೇಲೆ ಹೊರಿಸಲಾಗಿತ್ತು. 2020ರಲ್ಲಿ ಜುಬೇರ್ ವಿರುದ್ಧ 1 ಪೋಕ್ಸೋ ಪ್ರಕರಣ ದಾಖಲಿಸಲಾಗಿತ್ತು. ಆ ಪ್ರಕರಣ ಕೂಡ ಬಹಳ ವಿಚಿತ್ರವಾಗಿದೆ. ಜುಬೇರ್ರ ಫ್ಯಾಕ್ಟ್ ಚೆಕ್ ಟ್ವೀಟ್ ಒಂದಕ್ಕೆ ಪ್ರತಿಕ್ರಿಯಿಸಿದ ವ್ಯಕ್ತಿಯೊಬ್ಬ ಜುಬೇರ್ರನ್ನ ಅವಹೇಳನ ಮಾಡಿದ್ರು. ಅದಕ್ಕೆ ಪ್ರತಿಕ್ರಿಯಿಸಿದ ಜುಬೇರ್ ಆ ವ್ಯಕ್ತಿಯ ಪ್ರೊಫೈಲ್ ಚಿತ್ರವನ್ನ ಟ್ವೀಟ್ ಮಾಡಿ, ನಿಮ್ಮ ಮುದ್ದು ಮೊಮ್ಮ
ಮೊಮ್ಮಗಳಿಗೆ ನೀವು ಹೀಗೆ ಸೋಷಿಯಲ್ ಮೀಡಿಯಾದಲ್ಲಿ ಜನರಿಗೆ ಅವಹೇಳನ ಮಾಡುವ ಬಗ್ಗೆ ಗೊತ್ತಿದೆಯಾ? ನೀವು ಪ್ರೊಫೈಲ್ ಚಿತ್ರ ಬದಲಾಯಿಸೋದು ಒಳ್ಳೇದು ಅಂತ ಹೇಳಿದ್ರು. ಚಿತ್ರ ಹಾಕುವಾಗ ವ್ಯಕ್ತಿಯ ಮೊಮ್ಮಗಳ ಮುಖವನ್ನ ಬ್ಲರ್ ಮಾಡಿ ಹಾಕಿದ್ರು ಜುಬೇರ್. ಆದ್ರೆ ಜುಬೇರ್ ವಿರುದ್ಧ ಆ ವ್ಯಕ್ತಿ ದೂರು ದಾಖಲಿಸಿದ್ರು. ಅದಕ್ಕೆ ಕ್ರಮ ಕೈಗೊಳ್ಳಬೇಕು ಅಂತ ರಾಷ್ಟ್ರೀಯ ಮಕ್ಕಳ ಹಕ್ಕುಗಳ ಆಯೋಗವು ಹೇಳಿತು. ಅದರ ಬೆನ್ನಿಗೆ ದಿಲ್ಲಿ ಪೊಲೀಸ್ನ ಸೈಬರ್ ಸೆಲ್ ಜುಬೇರ್ ವಿರುದ್ಧ ಪೋಕ್ಸೋ ಹಾಗೂ ಐಟಿ ಆಕ್ಟ್ ಪ್ರಕಾರ ಪ್ರಕರಣವನ್ನ ದಾಖಲಿಸಿತು. ಆಗ ದಿಲ್ಲಿ ಹೈಕೋರ್ಟ್ ಮೊರೆ ಹೋಗಿದ್ದ ಜುಬೇರ್ ವಿರುದ್ಧ ಬಂಧನ ಇತ್ಯಾದಿ ಕ್ರಮ ಕೈಗೊಳ್ಳದಂತೆ ಕೋರ್ಟ್ ದಿಲ್ಲಿ ಪೊಲೀಸರಿಗೆ ಸೂಚಿಸಿತ್ತು. ಬಳಿಕ ಆ ಪ್ರಕರಣದ ವಿಚಾರಣೆಗೆ ಅಂತ ಕರೆದು ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತಂದ, ದ್ವೇಷ ಹರಡಿದ ಮತ್ತೊಂದು ಆರೋಪದಲ್ಲಿ ಅವರನ್ನ ಬಂಧಿಸಲಾಗಿತ್ತು. ಇನ್ನು ಇದಲ್ಲದೆ ಬಿಜೆಪಿ ನಾಯಕರು ಮತ್ತು ಐಟಿ ಸೆಲ್ ಕೂಡ ಜುಬೇರ್ ಅವರನ್ನ ನಿರಂತರವಾಗಿ ಗುರಿಯಾಗಿಸ್ತಾನೆ ಬಂದಿದೆ. ಕನ್ನಡಿಗ ಬೆಂಗಳೂರಿನ ಮೊಹಮ್ಮದ್ ಜುಬೇರ್ ದೇಶ ವಿದೇಶಗಳಲ್ಲಿ ಗಮನ ಸೆಳೆದಿದ್ದು ತಮ್ಮ ಟ್ವೀಟ್ಗಳ ಮೂಲಕ. ಭಾರತದ ಸಾಮಾಜಿಕ ಜಾಲತಾಣದಲ್ಲಿ ಅತ್ಯಂತ ಪ್ರಬಲವಾಗಿರುವ ಸಂಘ ಪರಿವಾರ ಹಾಗೂ ಬಿಜೆಪಿ ಐಟಿ ಸೆಲ್ಗೆ ಸೆಡ್ ಹೊಡೆದು ನಿರಂತರ ಸತ್ಯ ಬಯಲು ಮಾಡುತ್ತಿದ್ದ ಪ್ರಮುಖರಲ್ಲಿ ಜುಬೇರ್ ಮುಂಚೂಣಿಯಲ್ಲಿದ್ದಾರೆ. ಕಳೆದೊಂದು ದಶಕದಲ್ಲಿ ಭಾರತದಲ್ಲಿ ಫೇಕ್ ನ್ಯೂಸ್ ಅತ್ಯಂತ ವ್ಯವಸ್ಥಿತವಾಗಿ ಭಯಾನಕ ರೀತಿಯಲ್ಲಿ ಹಬ್ಬಿದೆ. ಅದು ಬೀರಿರುವ ಭೀಕರ ಪರಿಣಾಮ ನಮ್ಮ ರಾಜಕೀಯ ಸಾಮಾಜಿಕ ಬದುಕಿನಲ್ಲಿ ಇಂದು ಎದ್ದು ಕಾಣ್ತಿದೆ. ಈ ಅಪಾಯವನ್ನ ಆರಂಭಿಕ ಹಂತದಲ್ಲೇ ಗುರುತಿಸಿ ಮದ್ದು ಮಾಡೋಕೆ ಹೊರಟವರಲ್ಲಿ ಪ್ರಮುಖರು ಜುಬೇರ್. 2017 ಫೆಬ್ರವರಿಯಲ್ಲಿ ಸಾಮಾಜಿಕ ಕಾರ್ಯಕರ್ತ ಲೇಖಕ ಪ್ರತೀಕ್ ಸಿನ್ಹಾ ಅವರ ಜೊತೆ ಸೇರಿ ಪ್ರಾರಂಭ ಮಾಡಿದ ಆಲ್ಟ್ ನ್ಯೂಸ್ ಎಂಬ ಫ್ಯಾಕ್ಟ್ ಚೆಕಿಂಗ್ ವೆಬ್ಸೈಟ್ ಮೂಲಕ ಜುಬೇರ್ ಇತ್ತೀಚಿನ ವರ್ಷಗಳಲ್ಲಿ ಅತ್ಯಂತ ವ್ಯಾಪಕವಾಗಿರುವ ಸುಳ್ಳಿನ ಅಭಿಯಾನಕ್ಕೆ ದಿಟ್ಟ ಪ್ರತಿರೋಧ ತೋರಿದವರು. ಆಲ್ಟ್ ನ್ಯೂಸ್ ಈಗ ಭಾರತದಲ್ಲಿ ಮಾತ್ರವಲ್ಲ ಜಾಗತಿಕವಾಗಿಯೂ ಪ್ರಮುಖ ಫ್ಯಾಕ್ಟ್ ಚೆಕಿಂಗ್ ವೆಬ್ಸೈಟ್ ಆಗಿ ಮನ್ನಣೆ ಗಳಿಸಿದೆ. ಗೂಗಲ್, ಬಿಬಿಸಿ ಸಹಿತ ಪ್ರಮುಖ ಅಂತಾರಾಷ್ಟ್ರೀಯ ಮಾಧ್ಯಮ ಹಾಗೂ ತಂತ್ರಜ್ಞಾನ ಸಂಸ್ಥೆಗಳು ಸುಳ್ಳನ್ನ ಪತ್ತೆ ಹಚ್ಚಿ ಜನರಿಗೆ ಸತ್ಯವನ್ನ ತಲುಪಿಸುವ ಆಲ್ಟ್ ನ್ಯೂಸ್ನ ಪಾತ್ರವನ್ನ ಗುರುತಿಸಿ ಗೌರವಿಸಿವೆ. ಬಲಪಂಥೀಯ ಜಾಲ ಅತ್ಯಂತ ವ್ಯವಸ್ಥಿತವಾಗಿ ಹರಡುವ ಒಂದೊಂದೇ ಸುಳ್ಳುಗಳ ಬೆನ್ನು ಬಿದ್ದು ಅವುಗಳ ಮೂಲಕ್ಕೆ ಹೋಗಿ ಪುರಾವೆ ಸಮೇತ ಅವುಗಳ ಬಂಡವಾಳ ಬಯಲು ಮಾಡುವುದು ಆಲ್ಟ್ ನ್ಯೂಸ್ ಕೆಲಸ. ಫೆಬ್ರವರಿ 2022 ಓಸ್ಲೋದ ಪೀಸ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಆಲ್ಟ್ ನ್ಯೂಸ್ನ ಮೊಹಮ್ಮದ್ ಜುಬೇರ್ ಹಾಗೂ ಪ್ರತೀಕ್ ಸಿನ್ಹಾ ಅವರನ್ನ ನೊಬೆಲ್ ಶಾಂತಿ ಪುರಸ್ಕಾರಕ್ಕೆ ಅರ್ಹರ ಪಟ್ಟಿಯಲ್ಲಿ ಸೇರಿಸಿ ಗೌರವಿಸಿತ್ತು. ವೈಯಕ್ತಿಕವಾಗಿ ಜುಬೇರ್ ಕೂಡ ಟ್ವಿಟರ್ನಲ್ಲಿ ಅತ್ಯಂತ ಸಕ್ರಿಯವಾಗಿದ್ದಾರೆ. ಅವರಿಗೆ 10,00,000 ಹೆಚ್ಚು ಫಾಲೋವರ್ಸ್ ಇದ್ದಾರೆ. ಕೇಂದ್ರ ಸಚಿವರು ಸೇರಿದಂತೆ ಬಿಜೆಪಿ ಸಂಘ ಪರಿವಾರದ ಮುಖಂಡರು ಟಿವಿ ಚಾನೆಲ್ಗಳ ಹೇಳಿಕೆಗಳು ಹಾಗೂ ಸುದ್ದಿಗಳನ್ನ ಫ್ಯಾಕ್ಟ್ ಚೆಕ್ ಮಾಡಿ ಅದರಲ್ಲಿರುವ ಸುಳ್ಳು ಅಥವಾ ಅರ್ಧ ಸತ್ಯಗಳನ್ನ ಟ್ವಿಟರ್ನಲ್ಲೇ ಅವರನ್ನೇ ಟ್ಯಾಗ್ ಮಾಡಿ ಹೇಳ್ಬಿಡ್ತಿದ್ರು ಜುಬೇರ್. ಇದರಿಂದ ಇವರೆಲ್ಲರೂ ಜುಬೇರ್ ವಿರುದ್ಧ ಸಿಡಿಮಿಡಿ ಆಗ್ತಾ ಇದ್ರು. ಹಾಗಾಗಿ ಜುಬೇರ್ ವಿರುದ್ಧ ಸಂಘ ಪರಿವಾರದ ಬೆಂಬಲಿಗರ ಅವಹೇಳನ, ಬೆದರಿಕೆ ಇತ್ಯಾದಿ ಸಾಮಾನ್ಯವಾಗಿತ್ತು. ಇಂಗ್ಲಿಷ್, ಹಿಂದಿ ಟಿವಿ ನ್ಯೂಸ್ ಚಾನೆಲ್ಗಳಿಗೂ ಜುಬೇರ್ ಹಾಗೂ ಆಲ್ಟ್ ನ್ಯೂಸ್ನ ಫ್ಯಾಕ್ಟ್ ಚೆಕ್ ದೊಡ್ಡ ಕಿರಿಕಿರಿ ತರ್ತಿತ್ತು. ಆ ಚಾನೆಲ್ಗಳು ಆಗಾಗ ಹರಡುವ ವದಂತಿಗಳು, ಸುಳ್ಳು ಸುದ್ದಿಗಳು, ಅರ್ಧ ಸತ್ಯಗಳ ಹಿಂದಿನ ವಾಸ್ತವವನ್ನ ಸಾಕ್ಷಿ ಸಮೇತ ಆಲ್ಟ್ ನ್ಯೂಸ್ ಬಯಲು ಮಾಡ್ತಾ ಇತ್ತು. ಅದನ್ನ ಜುಬೇರ್ ಟ್ವೀಟ್ ಮಾಡ್ತಿದ್ರು. ಹಾಗಾಗಿ ಸತ್ಯವನ್ನ ಎಲ್ಲೆಡೆಗೆ ತಲುಪಿಸುವ ಮೂಲಕ, ದ್ವೇಷ ಸುಳ್ಳಿನ ವಿರುದ್ಧ ಮಾಧ್ಯಮದ ಮೂಲಕ ಸಮರ ಸಾರಿದ್ದ ಜುಬೇರ್ ಇವರೆಲ್ಲರ ಕೆಂಗಣಿಗೆ ಗುರಿಯಾಗಿದ್ರು. ಈಗ ಜುಬೇರ್ ವಿರುದ್ಧ ದಾಖಲಾಗಿದ್ದ ಪ್ರಕರಣದಲ್ಲಿ ಮತ್ತಷ್ಟು ಕಠಿಣ ಸೆಕ್ಷನ್ ಸೇರಿಸಿ ಅವರಿಗೆ ಜಾಮೀನು ಸಿಗದ ಹಾಗೆ ಪ್ರಯತ್ನಿಸಲಾಗ್ತಿದೆ. ದ್ವೇಷ ಭಾಷಣಕಾರನೊಬ್ಬನ ಬೆಂಬಲಿಗರು ನೀಡಿರುವ ದೂರಿನ ಆಧಾರದಲ್ಲಿ ಸತ್ಯ ಶೋಧನೆ ಮಾಡಿ ಜನರಿಗೆ ತಿಳಿಸುವ ಪತ್ರಕರ್ತನ ಬಾಯಿ ಮುಚ್ಚೋಕೆ ಪ್ರಯತ್ನಿಸಲಾಗ್ತಾ ಇದೆ. ದ್ವೇಷ ಹಾಗೂ ಸುಳ್ಳನ್ನ ಬಯಲು ಮಾಡುವ ಸಂಸ್ಥೆ ಹಾಗೂ ವ್ಯಕ್ತಿಗಳನ್ನ ಸರ್ಕಾರ ಹೇಗೆ ದಮನಿಸುತ್ತೆ ಅನ್ನೋದಕ್ಕೆ ಇದು ಪುರಾವೆಯಾಗಿದೆ. ಆದ್ರೆ ನಾವಿದಕ್ಕೆ ಬಗ್ಗೋದಿಲ್ಲ. ಜುಬೇರ್ ಅವರ ಕಾನೂನು ಹೋರಾಟದಲ್ಲಿ ಆಲ್ಟ್ ನ್ಯೂಸ್ ಅವರ ಬೆನ್ನಿಗಿದೆ ಅಂತ ಸಂಸ್ಥೆಯ ಪ್ರಕಟಣೆ ತಿಳಿಸಿದೆ. ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನ ವಾರ್ತಾ ಭಾರತಿ ಮಾಡ್ತಾ ಇದೆ. ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ, ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನು ಬೇರೆಯವರಿಗೂ ಕೂಡ ಶೇರ್ ಮಾಡಿ. ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತ್ತೆ, ಆ ಮೂಲಕ ನಮಗೆ ಸಹಕಾರ ಆಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ. ಧನ್ಯವಾದ.